ತಪ್ಪಿ ಕಾಂಗ್ರೆಸ್ ಓಟ್ ಹಾಕಿದ್ರಿ, ಸುಮ್ ಸುಮ್ನೆ ಕೆಲಸಕ್ಕೆ ಬರಲಾರಂತ ಜೆಡಿಎಸ್ ಓಟ್ ಹಾಕಿದ್ರಿ. ಜೆಡಿಎಸ್ ಏನು ಬಡದಿಲ್ಲ ಕಿಸಿದಿಲ್ಲ, ಅದು ಅದು ಸುಮ್ಮ ಇಲ್ಲಿ ಬಿಜೆಪಿಗ ಕಾಂಗ್ರೆಸ್ ಯಾರು ಟಿಕೆಟ್ ಸಿಗುದಿಲ್ಲ, ಅವ್ರು ಟಿಕೆಟ್ ಕೊಡ್ಕೊತ ನಮ್ ಎಸ್ ಆರ್ ಟಿಸಿ ಬಸ್ ಇದ್ದಂಗ. ಅದು ಯಾರು ಇಲ್ಲ ಅಂದ್ರೆ ಫುಲ್ ಆಗಿತ್ತು ಅಂದ್ರೆ ಯಾರು ಹೇಳ್ತಾ ಬರ್ತಾರಲ್ಲ, ಅವ್ರ ಬಸ್ ಸ್ಟ್ಯಾಂಡ್ ವರೆಗೆ ನಿಂತಿರ್ತಾರೆ ಖಾಸಗಿ ಗಾಡಿ ಕೊಲ್ಲಿಗೆ 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 ಹಂಗಿದ್ದಾಗ ನಮ್ಮ ಕುಮಾರಸ್ವಾಮಿ ಅವ್ರು ಯಾರು ಬಂದವ್ರ ಏನ್ ತತ್ತಿಲ್ಲ ಸಿದ್ಧಾಂತ ಇಲ್ಲ ಸುಡಗಾರ ಅವ್ರು ಹೇಳ್ತಾರೆ ದೇವೇಗೌಡ್ರೆ ಮುಂದಿನ ಜನ್ಮ ಮುಸಲ್ಮಾನ ಆಗಿಬಿಟ್ಟ ಈಗ ಹೋಗ್ಬಿಡ್ರ ಮಾರೆ ಮತ್ತೆ ಮುಂದಿನ ಜನ್ಮ ಅವರೆಲ್ಲ ನಿಂತಿದ್ದು ಈಗ ರಾಜ್ಯ ಉದ್ಧಾರ ಮಾಡ್ಲಕ್ಕೆ ಎಲ್ಲ ಬಂದವ್ರು. ಇವತ್ತು ಬಿಜೆಪಿ ನೋಡ್ರಿ, ಇವತ್ತು ನಮ್ಮ ದೇಶನಾಗ ಬಿಜೆಪಿ ನರೇಂದ್ರ ಮೋದಿ ಇರೋದಂತ ಅಸುರಕ್ಷಿತ ಇಲ್ಲಂದ್ರೆ ಈ ದೇಶ ನೋಡ ರಾಹುಲ್ ಗಾಂಧಿ ಹೆಂಗದ ಗೊತ್ತಂತ ಮನೆ ಕೋಲಾರನಾಗ ಮಾತಾಡದ ಏನಂದ್ರೆ 2000 ಲೀಟರ್ ಕರೆಂಟ್ ಪುಕ್ಕಟ್ ಕೊಡ್ತಾನೆ ಹೇಳ್ತಾನೆ ನಮ್ಮ ರಾಹುಲ್ ಗಾಂಧಿ ಪಟಾಕಿಯಿಂದ ಬಂಗಾರ ಮಾಡ್ತೀನಿ ಅಂತ ಒಂದು ಲೀಟರ್ ಗೋಧಿಗೆ 50 ರೂಪಾಯಿ ಆಗಿತ್ತು ಸಂಬಂಧ ಏನ್ ಮಾತಾಡ್ತಾವ್ರು ನೋಡ್ರಿ. ನಿನ್ನೆ ನಮ್ಮ ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ವಿಶ್ವದ ನಾಗರಾಮ ಅಂತ ಹೇಳ್ತಾರೆ. ಹೌದು, ನಾವು ನಾಗರಾಮಿ, ಯಾರಿಗೆ ದೇಶ ವಿರೋಧಿ ಚಟುವಟಿಕೆ ಮಾಡೋರು ನಾವು ನಾಗರಾಮೆ. ದೇಶದ ಅಣ್ಣ ತಿಂದು ನಮ್ಮ ದೇಶದ ವಿರುದ್ಧ ಕೆಲಸ ಮಾಡೋರು ನಾವು ನಾಗರಾಮೆ. ಈ ದೇಶವನ್ನ ಲೂಟಿ ಮಾಡದಂತ ಕಾಂಗ್ರೆಸ್ ಭ್ರಷ್ಟರಿಗೆ ನಾವು ನಾಗರಾಮೆ. ಆದ್ರೆ ನಿಮ್ಮಂಗ ಸೋನಿಯಾ ಗಾಂಧಿ ವಿಷ ಕನ್ಯಾ ನಾವು ಅಲ್ಲ. ನಮ್ಮ ಅದಕ್ಕೆ ನಾವು ಇಟ್ಟೇ ವಿನಂತಿ ಮಾಡ್ಕೊತೀವಿ. ಖರ್ಗೆಯವ್ರಿಗೆ ಬಹಳ ಹಿರಿಯರದಿ, ನಾವೆಲ್ಲ ಗೌರವ ಕೊಡ್ತೀವಿ. ಯಾಕಂದ್ರೆ ನಮ್ಮ ಕರ್ನಾಟಕದವ್ರು ಇದ್ದೀರಿ, ನೀವು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರಿ. ಆದ್ರೆ ನೀವು ಹೆಂಗ ಹಿಂದಕ್ಕ ರಾಹುಲ್ ಗಾಂಧಿ ಮೋದಿ ಅಂತೇಸರಿದ್ದವ್ರು ಎಲ್ಲರೂ ಕಂಡ್ರ ಅಂದದಕ್ಕ ಎಂ ಪಿನೂ ಹೋಯ್ತು, ಜೈಲ್ ಶಿಕ್ಷಣ ಆಗೈತಿ. ಎಂ ಪಿ ಮಾಜಿ ಎಂ ಪಿ ಈಗ ರಾಹುಲ್ ಗಾಂಧಿ ಹಿಂದಕೊಮ್ಮ ಮಣಿಶಂಕರ ಅಯ್ಯರ್ ಅಂತೇಳಿ ಚಾಯ್ ವಾಲ ಏನ್ ದೇಶ ನಡೆಸ್ತಾನ, ಒಬ್ಬ ಚಾ ಮಾಡವ ಅಂತೇಳಿ ಅಪಮಾನ ಮಾಡಿದಕ್ಕ ಈ ದೇಶದ ಜನ 303 ಸೀಟ್ ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಮಾಡಿದ್ರು. ಇವತ್ತೇನು ಖರ್ಗೆ ಅವ್ರು ಮಾತಾಡಾರಲ್ಲ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಚ್ಛ ಜಳ ಖರ್ಗೆಯವರ ಅಧ್ಯಕ್ಷ ಆದ್ಮೇಲೆ ಕರ್ನಾಟಕ ಜಳ ಜಳ. ಮೊನ್ನೆ ಗುಲ್ಬುರ್ಗ ಕಾರ್ಪೊರೇಷನ್ ಬಿಜೆಪಿ ಮೇಯರ್ ಉಪಮೇಯರ್ ಆದ್ರು ಅಲ್ಲಿಂದ ಚಾಲು ಆಗೈತೆ ಅವ್ರ ಸಡೆ ಜಾತಿ. ಅದಕ್ಕೆ ನಾವೆಲ್ಲ ಜಾಗೃತ ಆಗ್ಬೇಕು. ನಾವೆಲ್ಲ ನಾನು ನಮ್ಮ ಸಮಾಜಕ್ಕೆ ಇಷ್ಟ ಹೇಳ್ತೀನಿ, ಬಹಳ ಹೋರಾಟ ಮಾಡಿ ನಾವೆಲ್ಲ ತ್ಯಾಗ ಮಾಡಿ ನಮ್ಮ ಸ್ವಾಮಿಗಳು ನಿರಂತರ 2 ವರ್ಷ ಹಳ್ಳಿ ಹಳ್ಳಿ ಅಡ್ಡಾಡಿ ಸಂಘಟನೆ ಮಾಡಿ ನಮ್ಮ ಸಮುದಾಯಕ್ಕೆ ತಿಳಿಸಲಾತಿ ಸಿಕ್ತದ. ಕಾಂಗ್ರೆಸ್ಗೆ ಏನಾದ್ರು ನೀವು ತಪ್ಪು ಊಟ ಹಾಕಿದ್ರೆ ನಿಮ್ಮ ಆತ್ಮಹತ್ಯೆನ ನೀವೇ ಹಾಕೊಂಡಂಗೆ ಆಗ್ತದೆ, ನೀವೇ ಕೊಳ್ಳಿಗೆ ಹುಳು ಹಾಕೊಂಡಂಗೆ ಆಗ್ತದೆ. ದಯವಿಟ್ಟು ಯಾರು ಮತ್ತೆ ಎಷ್ಟು ದಿವಸ ಏನಲ್ಲಿ ಕೊಡಿಗೆ ವಿಧಾನಸಭಾದಾಗ ಏನು ಗುಂಡಾಗಿರಿ ನಡೆದಲ್ಲ, ಇನ್ನಿಮ್ಯಾಗ ನಡೆಯಲ್ಲ. ನಾನು ಇವತ್ತು ನಮ್ಮ ಅಭ್ಯರ್ಥಿ ಲೋಕೇಶ್ ಅವರು ನಾ ಇಟ್ಟೇ ಅವ್ರ ಮನೆ ಮಾಡ್ಕೊತೇನೆ. ಯಾವುದೇ ರೀತಿ ಅಟ್ರಾಸಿಟಿ ಕೇಸ್ ಆಗಲಾರ್ದ, ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಲಿಲ್ಲ, ಯಾರಿಗೂ ಆಗಲಾರ್ದ, ಎಲ್ಲಾರು ಅಣ್ತಮ್ಮರಂಗ ಪ್ರೀತಿಯಂಗ ಏನೇ ಸಮಸ್ಯೆ ಆಗಿದ್ರು ಅವ್ರನ್ನ ಅವ್ರನ್ನ ಕೂಡಿಸಿ ಅವ್ರನ್ನ ಒಪ್ಪಂದ ಮಾಡಿ ನಾವೆಲ್ಲ ಅಣ್ತಮ್ಮರಂಗ ಇರ್ಬೇಕಾಗಿರುವಂತ. ನಮ್ಮ ಬಿಟ್ಟು ದಲಿತರಿಲ್ಲ, ದಲಿತ ಬಿಟ್ಟು ನಾವಿಲ್ಲ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮ.